ಅರೌಂಡ್ ದ ವಿಲೇಜ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಅನ್ನ ಒಂದು ಮುತ್ತಿನಂತ ಮಾತಿನೊಂದಿಗೆ ಪ್ರಾರಂಭ ಮಾಡೋಣ. ಮಾತು ಹೊರಬೀಳುವ ಮುನ್ನ ಮಿದುಳು ಕೆಲಸ ಮಾಡಿದರೆ ಅನೇಕ ಅವಾಂತರಗಳು ತಪ್ಪುತ್ತವೆ. ವಿವೇಚನೆ ಮಾತಿನ ಜೊತೆಗೆ ಇರಲಿ. ನಮ್ಮ ಮಲೆನಾಡಿನ ಕಡೆ ಒಂದೆರಡು ದಿನಗಳಿಂದ ಬಿಸಿಲು ಕಾಣಿಸ್ತಾ ಇದೆ, ಹಾಗಾಗಿ ಹೊರಗಡೆ ಬಂದು ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಇವತ್ತಿನ ವ್ಲಾಗಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಈಸಿಯಾಗಿ ಮಸಾಲ್ಪುರಿನ ಹೇಗೆ ಮಾಡೋದು ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನೇ ಬಳಸ್ಕೊಂಡು ತುಂಬ ರುಚಿಯಾಗಿರುವಂತಹ ಮಸಾಲ್ಪುರಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಮಸಾಲ್ಪುರಿಗೆ ಬೇಕಾಗುವಂಥ ಹಸಿರು ಬಟಾಣಿ ಕಾಳನ್ನು ರಾತ್ರಿ ನೆನೆಸಿಟ್ಕೊಂಡು ಮಾರನೇ ದಿನ ಮಧ್ಯಾಹ್ನ 2-3 ವಿಸಿಲ್ ಆಗುವಷ್ಟು ಕೂಗಿಸ್ಕೊಂಡು ಬೇಯಿಸ್ಕೊಂಡಿದ್ದೇನೆ. ಅದ್ರ ಜೊತೆನೇ 2 ಬಟಾಟೆನು ಬೇಯಿಸ್ಕೊಂಡಿದ್ದೇನೆ. ಇನ್ನು ಮಸಾಲೆಗೆ ಬೇಕಾಗುವಂಥ ಐಟಮ್, 2-3 ಟೊಮೆಟೊ ತಗೊಂಡಿದ್ದೇನೆ, 2 ಹಸಿಮೆಣಸು, 1/2 ಶುಂಠಿ, ಆಮೇಲೆ 4-5 ಬೆಳ್ಳುಳ್ಳಿ, ಆಮೇಲೆ 1 ಅಥವಾ 1.5 ಈರುಳ್ಳಿ ತಗೊಂಡಿದ್ದೇನೆ. ಅದನ್ನು ಟೊಮೆಟೊ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಆಮೇಲೆ 1/2 ಕಟ್ಟಾಗುವಷ್ಟು ಪುದೀನ, ಮತ್ತೊಂದು 1/2 ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಆಮೇಲೆ 1 ಸಣ್ಣ ಪೀಸ್ ಆಗುವಷ್ಟು ಚಕ್ಕೆ, 2 ಏಲಕ್ಕಿ, ಮತ್ತು 3-4 ಆಗುವಷ್ಟು ಲವಂಗ, ಮತ್ತು ಸ್ವಲ್ಪ ಗರಂ ಮಸಾಲೆನ ತಗೊಂಡಿದ್ದೇನೆ. ಈಗ 1 ಪಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದು ಸ್ವಲ್ಪ ಬಿಸಿಯಾದ ಕೂಡಲೇ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಒಂದ್ಸತಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಅದಾದ ನಂತರ 4-5 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡ್ಕೊಳ್ಳಿ, ಅದು ಬಾಡಬೇಕು ಸ್ವಲ್ಪ. ಅದಾದ ನಂತರ ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಶುಂಠಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ. ನೆಕ್ಸ್ಟ್ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಡಬೇಕಂತ ಏನಿಲ್ಲ, ಯಾಕಂದರೆ ನಾವು ಅದನ್ನು ಮಿಕ್ಸಿಲಿ ರುಬ್ಬೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡು ಪರವಾಗಿಲ್ಲ. ನಾನಿಲ್ಲೊಂದು 2 ಈರುಳ್ಳಿಯನ್ನು ಹಾಕಿದ್ದೇನೆ. ಅದನ್ನು ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹೀಗೆ ಬಾಡ್ತಾ ಇದ್ದ ಹಾಗೆ ಅದಕ್ಕೆ 1-2 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಸ್ವಲ್ಪ ಹೀಗೆ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಕೂಡ ಹಾಗೆ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕಂತ ಏನಿಲ್ಲ, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನಿಲ್ಲಿ 2-3 ಟೊಮೆಟೊನ ಹಾಕಿದ್ದೇನೆ. ಅದನ್ನು ಬಾಡಿಸ್ಕೊಳ್ಳೋಣ ಅದೇ ಥರ. 2-3 ನಿಮಿಷ ಆಗಲಿಕ್ಕೂ ಅದು ಬಾಡಿದೆ ಚೆನ್ನಾಗಿ. ಈ ರೀತಿ ಬಾಡಿದ ಮೇಲೆ ಸ್ಟೌವನ್ನು ಆಫ್ ಮಾಡಿ ಅದನ್ನು ಹಾಗೆ ತಣಿಲಿಕ್ಕೆ ಬಿಡೋಣ. ನಾನಿವಾಗ ಇಲ್ಲಿ ಸಪ್ರೇಟಾಗಿ ಒಂದು ಹಸಿರು ಚಟ್ನಿ ಅಂತ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ ಹಾಕಿದ್ದೇನೆ. ನೆಕ್ಸ್ಟ್ ಅದಕ್ಕೆ 1 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ ಹುಳಿಗೆ ನಾನು ಇಲ್ಲಿ ವಾಂಟೆ ಹುಳಿ ಪೌಡ್ರನ್ನು 1/2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬಹುದು. ಹಾಗೆ 1 ಸ್ವಲ್ಪ ಶುಂಠಿನೂ ಹಾಕ್ಕೊಂಡಿದ್ದೇನೆ. ಹಾಗೆ ನಾನು ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ್ನು ಹಾಕ್ಕೊಳ್ತಾ ಇದ್ದೇನೆ ಸಿಹಿಗೆ. ಅದು ಇದೆಲ್ಲ ಆದಮೇಲೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಳ್ತಾ ಇದ್ದೇನೆ. ನೋಡಿ, ಇದು ರುಬ್ಬಿದ ಮೇಲೆ ಹಸಿರು ಚಟ್ನಿ ಈ ರೀತಿಯಾಗಿದೆ. ಅದನ್ನೊಂದು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಕೊಂಡು ಅದೇ ಮಿಕ್ಸಿ ಜಾರಿಗೆ ನಾವು ಆವಾಗ ಬಣಲಲ್ಲೇ ಹುರ್ಕೊಂಡಂಥ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಬೇಕು ಇವಾಗ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿಗೆ. ಇದಕ್ಕೆ ನಾವು ಇವಾಗ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಬಟಾಣಿ ಕಾಳನ್ನು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ನೋಡಿ, ಇದು ರುಬ್ಬಿಟ್ಟಂಥ ಮಸಾಲೆ. ಇದನ್ನೇ ಇವಾಗ ಬಣಾಲೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸೊಪ್ಪಿದು ಎಲ್ಲ ಹಸಿ ವಾಸನೆ ಹೋಗಬೇಕಲ್ವಾ, ಸೊ ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳಿ. 1-1.5 ನಿಮಿಷ ಆಗುವಷ್ಟು. ನೋಡಿ, ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಇವಾಗ. ಇದಕ್ಕೆ ಇವಾಗ ಕೆಲವೊಂದು ಮಸಾಲೆ ಪೌಡ್ರನ್ನು ಹಾಕ್ಕೊಳ್ಳೋಣ.
ನಾನಿಲ್ಲಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಒಂದು ಲೋಟ ದೊಡ್ಡ ಲೋಟದಲ್ಲಾಗುವಷ್ಟು ನೀರನ್ನು ಹಾಕ್ಕೊಂಡು ಪುನಃ ಕುದಿಸ್ಕೊಳ್ತಾ ಇದ್ದೇನೆ. ಅದರೊಟ್ಟಿಗೆ ನಾವು ಬಟಾಟೆ ಮತ್ತು ಹಸಿರು ಬಟಾಣಿನ ಬೇಯಿಸಿ ಇಟ್ಕೊಂಡದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಹತ್ತತ್ರ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಒಂದು ಸತಿ ಕುದಿಸ್ಕೊಂಡ್ಬಿಟ್ರೆ ನಿಮ್ಮ ಮಸಾಲೆ ಪೂರಿದು ಮಸಾಲೆ ರೆಡಿಯಾಗಿದೆ. ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನಾವು ಇಷ್ಟು ಸ್ವಲ್ಪವೇ ಮಾಡ್ತಾ ಇರೋದ್ರಿಂದ ಸ್ವಲ್ಪವೇ ಹಾಕ್ಕೊಂಡಿದ್ದೇವೆ. ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇವಾಗ ಮಸಾಲೆ ರೆಡಿಯಾಗಿದೆ. ಇನ್ನು ಕಾಯಲಿಕ್ಕೆ ಇಟ್ಕೊಂಡು ನಾವು ಅಂಗಡಿಯಿಂದ ತಂದಂಥ ಪೂರಿ ಸೆಂಡಿಗೆಯನ್ನು ಹುರ್ಕೊಂಡು ಪೂರಿನ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಹೀಗೆ ಒಂದು ತಟ್ಟೆಯಲ್ಲಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡು ನಾವು ತಯಾರಿಸಿದಂಥ ಮಸಾಲೆನ ಅದಕ್ಕೆ ಹಾಕ್ಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಹಾಕ್ಕೊಳ್ಳಿ. ತುಂಬ ಹಾಕ್ಕೊಂಡ್ರೆ ರುಚಿ ಜಾಸ್ತಿ. ಮಸಾಲೆನ ಹಾಕ್ಕೊಂಡ ನಂತರ ಅದಕ್ಕೆ ಅದ್ರ ಮೇಲ್ಗಡೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಳ್ತಿದ್ದೇನೆ. ಹಾಗೆ ಅದ್ರ ಮೇಲ್ಗಡೆ ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಮನೆಯಲ್ಲಿ ಮಾಡಿದಂಥ ಖಾರ ಶೇವನ್ನು ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ. ಹಾಗೆ ನಾವು ಆವಾಗ ಮಾಡಿಟ್ಕೊಂಡಂಥ ಹಸಿರು ಚಟ್ನಿನೂ ಜಸ್ಟ್ ಮೇಲ್ಗಡೆ ಅದಕ್ಕೆ ಖಾರದ ರುಚಿಗೆ ಹಾಕ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದ್ರ ಮೇಲ್ಗಡೆನೂ ಸ್ವಲ್ಪ ನೀವು ಮಸಾಲೆನ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ. ಮಸಾಲೆ ಪುರಿ ರೆಡಿಯಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ರುಚಿಯಾಗಿತ್ತು. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಹಾಗೆ ನಾನಿಲ್ಲಿ ಅದೇ ಪೂರಿನ ಯೂಸ್ ಮಾಡಿಕೊಂಡು ಶೇವ್ ಪೂರಿನ ಮಾಡ್ತಾ ಇದ್ದೇನೆ. ಅದೇ ನಾವು ಮಸಾಲೆಯನ್ನು ಮಾಡಿಟ್ಕೊಂಡಂಥ ಮಸಾಲೆನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹೀಗೆ ಅದನ್ನೆಲ್ಲ ಹಾಕ್ಕೊಂಡು ಶೇವನ್ನು ಹಾಕ್ಕೊಂಡು ನೀವು ಶೇವ್ ಪೂರಿನ ಕೂಡ ಮಾಡ್ಕೊಳ್ಬೋದು ಇದರಲ್ಲೇ. ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಮುಂದ 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 ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಮುಂದ 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 ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಗಾಳಿ ಹೆಜ್ಜೆ ಹಿಡದ ಸುಗಂಧ ಅತ್ತ ಅತ್ತ ಹೋಗುವಂಗ, ಗಾಳಿ ಹೆಜ್ಜೆ ಹಿಡದ ಸುಗಂಧ ಅತ್ತ ಅತ್ತ ಹೋಗುವಂಗ, ಹೋದ ಮನಸ್ಸು ಅವನ ಹಿಂದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ನಂದ ನನಗ ಎಚ್ಚರಿಲ್ಲ ಮಂದಿಗೊಡವಿಯೇ ನನಗ, ನಂದ ನನಗ ಎಚ್ಚರಿಲ್ಲ ಮಂದಿಗೊಡವಿಯೇ ನನಗ, ಒಂದೇ ಅಳತಿ ನಡೆದದ ಚಿತ್ತ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಂಗ ಬೀರಿ, ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಂಗ ಬೀರಿ, ಮುಂದ 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 ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಹಿಂದ ನೋಡದ.
ಶೇಪುರಿನೂ ರೆಡಿಯಾಗಿದೆ ಇವಾಗ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ನೋಡಿದ್ರಲ್ವ ಫ್ರೆಂಡ್ಸ್ ಮಸಾಲ ಪುರಿನ ಹೇಗೆ ಮಾಡೋದು ಅಂತ, ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಯಿತು ಅಂತ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ದಿನ ದಿನ ಒಬ್ಬೊಬ್ಬರೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವ್ಲಾಗನ್ನು ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರಿನ್ನೂ ಹೊಸದಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರು ದಯವಿಟ್ಟು ಕೆಳಗೆ ರೆಡ್ಡಲ್ಲಿ ಸಬ್ಸ್ಕ್ರೈಬ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರಿಪ್ಷನ್ ಅನ್ನೋದು ಫ್ರೀ, ಅದು ಅಮೌಂಟ್ ಕಟ್ಟಬೇಕಂಥದ್ದೇನು ಇಲ್ಲ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಸಪೋರ್ಟ್ ಕೊಟ್ಟ ಹಾಗೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅದಕ್ಕೊಂದು ಲೈಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ನಾನು ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.